ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಜಿ ಗೋವಿಂದರಾಜುರವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರಿ ನೌಕರರ ವೇತನ ಪತ್ತೆ ಪರಿಷ್ಕರಣೆ ಮತ್ತು ಹಳೆಯ ಪಿಂಚಣಿ ಯೋಜನೆ ಜಾರಿಗೊಳಿಸುವಂತೆ ಆಗ್ರಹಿಸಿ ದಿನಾಂಕ 1/3/2023 ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಸುಮಾರು 8000 ಚುನಾಯಿತ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಸರ್ವಾನುಮತದಿಂದ ನಿರ್ಣಯವನ್ನು ಕೈಗೊಳ್ಳಲಾಗಿರುತ್ತದೆ। बहिष्क सूची अध्यम सोगी तम एल पदाधिकारी वृंद संघ अध्यक्ष पदाधिकारी तम तम इलाके सवि इमूर कचेरी भाग तक नोड़क जवाबारी मेले कर्नाटक राज्य सरकारी नौकर संघ बेंगलूरु जिला शाखे मैसूर वतिया मैसूर जिला वतिया मैसूर जिला सरकारी नौकर संघ पदाधिकारी तालूक अध्यक्ष वृंद संघ अध्यक्ष सभ्यना कशेषवा ऐने ना सरकारी नौकर सवलत पड़े हिंदे हे आ विचार ನಮ್ಮ ರಾಜ್ಯಾಧ್ಯಕ್ಷ ದಿನಾಂಕ 21/3/2023 ರಂದು ಸಭೆ ಕರೆದು ಬೆಂಗಳೂರಿನಲ್ಲಿ ರಾಜ್ಯದ ಎಲ್ಲಾ ಸಂಘದ ಪದಾಧಿಕಾರಿಗಳು ವೃಂದ ಸಂಘದ ಅಧ್ಯಕ್ಷರುಗಳ ಸಭೆಯನ್ನು ಮಾಡಿ ನಾವು 7ನೇ ವೇತನ ಆಯೋಗ ಪಡೆದಿಕ್ಕೆ ಅನುಷ್ಠಾನ ಪಡೆದಿಕ್ಕೆ ಜೊತೆಗೆ ಎನ್ಪಿಎಸ್ ನ ಹೋಗಲಾಡಿಸಿದಕ್ಕೆ ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಬೇಕು ಅಂತ ಹೇಳಿ ತೀರ್ಮಾನ ಮಾಡಬೇಕು ಅಂತ ಹೇಳಿ ಆ ದಿನ ಸಭೆ ಸೇರಿ ಎಲ್ಲರೂ ಸಭೆಯಲ್ಲಿ ಒಕ್ಕೂರು ಅಭಿಪ್ರಾಯವನ್ನ ನಾವೆಲ್ಲ ಮಂಡಿಸತಕ್ಕಂತ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ದಿನಾಂಕ 1/3/2023 ರಂದು ಬೆಳಗ್ಗೆಯಿಂದ ಅನಿರ್ದಿಷ್ಟವಾದ ಮುಷ್ಕರವನ್ನು ಎಲ್ಲ ಸಮಸ್ತ ಸರ್ಕಾರಿ ನೌಕರರು ನಿಗಮ ಮಂಡಳಿ ಎಲ್ಲ ನೌಕರರು ಮತ್ತೆ ನಿವೃತ್ತ ಸಂಘದ ಪದಾಧಿಕಾರಿಗಳು ನೌಕರರುಗಳು ಎಲ್ಲರೂ ಕೂಡ ಭಾಗವಹಿಸಿ ನಾವೇನೆಲ್ಲ ಪಡಿಬೇಕಾಗಿತ್ತು 2022 ಜುಲೈನಲ್ಲೇ ನಮಗೆ 7ನೇ ವೇತನ ಆಯೋಗವನ್ನು ರಚನೆ ಮಾಡಬೇಕಾಗಿದೆ ಅಂತ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮುಂದೂಡಿ 8-9 ತಿಂಗಳ ನಂತರ ಒಂದು ಡಾಕ್ಟರ್ ಸುಧಾಕರ್ ರವರ ಒಂದು ಅಧ್ಯಕ್ಷತೆಯಲ್ಲಿ 7ನೇ ಆಯೋಗವನ್ನು ರಚಿಸಿದ್ದಾರೆ ಆದರೆ ದಿನಾಂಕ 17/2/2023 ರಂದು ನಡೆದ ಬಜೆಟ್ನಲ್ಲಿ ಆ ದಿನ ನಮ್ಮ 7ನೇ ವೇತನ ಆಯೋಗದ ವಿಚಾರವಾಗಲಿ ಎನ್ಪಿಎಸ್ ರದ್ದುಪಡಿಸುವ ವಿಚಾರವಾಗಲಿ ಮತ್ತೊಂದು ಮುಖ್ಯವಾದ ಆರೋಗ್ಯ ಸಂಜೀವಿನಿ ಕಾರ್ಯಕ್ರಮವನ್ನು ಏನೆಲ್ಲ ಮಾಡಬೇಕಾಗಿತ್ತು ಆ ಒಂದು 156 ಪುಟಗಳ ಒಂದು ಬಜೆಟ್ನಲ್ಲಿ ಒಂದು ಲೈನಲ್ಲಿ ಕೂಡ ಒಂದು ವಿಚಾರವನ್ನು ಅಲ್ಲಿ ಮಂಡಿಸುತ್ತಿರತಕ್ಕಂತದ್ದು ನಮ್ಮ ದುರದೃಷ್ಟವೇ ಸರಿಯಾಗಿದೆ ಮತ್ತು ಯಾಕೆಲ್ಲ ಈ ತರ ನಮ್ಮ ಸರ್ಕಾರ ನೌಕರ ಕಂಡ್ರೆ ನಮ್ಮ ನಿರಾಶೆ ಅವರ ನಮ್ಮ ಮೇಲೆ ಏನಿದೆ ವಿಶೇಷವಾದ ವಿಚಾರಗಳು ಗೊತ್ತಿಲ್ಲ ನಮಗೆ ಆದರೆ ನಮ್ಮ ರಾಜ್ಯಾಧ್ಯಕ್ಷರು ಏನೆಲ್ಲ ಮಾಹಿತಿಗಳನ್ನು ಕೊಟ್ಟು ನಾವು ಈ ಸರಿ ಬಜೆಟ್ನಲ್ಲಿ
40% ಫಿಟ್ಮೆಂಟ್ ನ ಪಡಿತೇವೆ ಅಂತ ಹೇಳಿ ಮಾಹಿತಿಗಳನ್ನು ಕೊಟ್ಟಿದ್ರು. ಆದರೆ ದುರದೃಷ್ಟವಶಾತ್ ಒಂದೇ ಒಂದು ಉಪಯುಕ್ತವಾದ ನೌಕರರಿಗೆ ಉಪಯುಕ್ತ ಮಾಹಿತಿಗಳನ್ನು ಕೊಡದೇ ಇರತಕ್ಕಂತದ್ದು ನಮಗೆ ನಿರಾಶೆಯನ್ನು ಮೂಡಿಸಿದೆ. ಹಾಗಾಗಿ ನಾವೆಲ್ಲರೂ ಕೂಡ ನಿಶ್ಚಲವಾದ ಒಂದು ಮನಸ್ಸಿನಿಂದ ಗಟ್ಟಿ ಮನಸ್ಸು ಮಾಡಿ ಏನಾದರೂ ಆಗಲಿ ಪಡಿಲೇಬೇಕು ಏಳನೇ ವೇತನ ಆಯೋಗವನ್ನು ಮತ್ತು ಎನ್ಪಿಎಸ್ ನ ಹೋಗಲಾಸಬೇಕು ಅಂತ ಏನು ತೀರ್ಮಾನ ಮಾಡಿ ಅನಿರ್ದಿಷ್ಟವಾದ ಮುಷ್ಕರವನ್ನು ನಾವು ಕೈಗೊಂಡಿದ್ದೇವೆ. ಅದಕ್ಕೆ ಸಮಸ್ತ 6 ಲಕ್ಷ ಸರ್ಕಾರಿ ನೌಕರರು ವೃಂದ ಸಂಘದ ಎಲ್ಲ ಪದಾಧಿಕಾರಿಗಳು ಜೊತೆಯಲ್ಲಿ ಎಲ್ಲ ನಿಗಮ ಮಂಡಳಿಯ ಅಧ್ಯಕ್ಷ ಪದಾಧಿಕಾರಿಗಳು ಮಾಹಿತಿ ಕೊಟ್ಟ ಹಾಗೆ ಆ ದಿನದಿಂದ ನಾವು ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ನಾವು ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಈ ಒಂದು ಮುಷ್ಕರವನ್ನು ಕೈಬಿಡದೆ ಇರತಕ್ಕಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಎಲ್ಲ ಸಮಸ್ತ ಸರ್ಕಾರಿ ನೌಕರರು ಯಾವುದೇ ಒತ್ತಡಕ್ಕೂ ಮಣಿಯದೆ ನಾವು ಇಟ್ಟಿರತಕ್ಕಂಥ ಒಂದು ಹೆಜ್ಜೆನ ಯಾವುದೇ ಹಿಂದೆ ಹಿಂಪಡೆಯದೆ ಎಲ್ಲರೂ ಕೂಡ ಅನಿರ್ದಿಷ್ಟವಾದ ಮುಷ್ಕರದಲ್ಲಿ ಸರ್ಕಾರಿ ನೌಕರ ಇರತಕ್ಕಂಥ ಎಲ್ಲರೂ ಕೂಡ ಗೈರು ಹಾಜರಾಗುವ ಮುಖಾಂತರ ಈ ಒಂದು ಮುಷ್ಕರವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳಿ ಈ ಒಂದು ಈ ದಿನ ಎಲ್ಲ ವೃಂದ ಸಂಘದ ಪದಾಧಿಕಾರ ಸಭೆಯನ್ನು ಕರೆದಿದ್ವಿ. ಪ್ರತಿಯೊಂದು ಸಂಘದ ಈಗಾಗಲೇ ಗೊತ್ತಿರೋ ಹಾಗೆ 21ನೇ ತಾರೀಕು ಎಲ್ಲ ವೃಂದ ಸಂಘದ ಸದಸ್ಯರು ಅಧ್ಯಕ್ಷರುಗಳು ನಮ್ಮ ರಾಜ್ಯಾಧ್ಯಕ್ಷ ಸಭೆಯಲ್ಲಿ ಪೂರ್ಣ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು BBMP ಕಚೇರಿಗಳು ಒಂದು ಕೂಡ ಓಪನ್ ಆಗಲ್ಲ. ನಮ್ಮ ಮೈಸೂರಿನಲ್ಲೂ ಕೂಡ ಕಾರ್ಪೊರೇಷನ್ ಕೂಡ ಆದ್ದರಿಂದ ಸರ್ಕಾರಿ ನೌಕರರು ಇರ್ಬೋದು ಅಥವಾ ಗುತ್ತಿಗೆ ನೌಕರರು ಕೂಡ ಕರ್ತವ್ಯ ಗೈರಾಜರಾಗಿ ಬೆಂಬಲ ಸೂಚಿಸಿದ್ರು ಅಂತ ಹೇಳಿದ್ದಾರೆ. ಜೆಸ್ಕಾಮ್ ಇರ್ಬೋದು, ಬೆಸ್ಕಾಮ್ ಇರ್ಬೋದು, KV ಇರ್ಬೋದು, ಎಲ್ಲರೂ ಕೂಡ 80,000 ನೌಕರರು ಕೂಡ ಈ ಒಂದು ನಾವು ಮುಷ್ಕರಕ್ಕೆ ನಾವು ಬೆಂಬಲ ಸೂಚಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಎಲ್ಲ ನಮ್ಮ ಸಮಸ್ತ ಇಲಾಖೆಗಳು ಎಷ್ಟಿದೆ ಅಷ್ಟು ಕೂಡ ಇಲಾಖೆಯವರು ಕೂಡ ನಮ್ಮ ಪೂರ್ಣ ಬೆಂಬಲ ಸೂಚಿಸಿ ಈ ಒಂದು ಯಶಸ್ವಿಯಾಗಿ ನಮ್ಮ ಹಕ್ಕನ್ನು ಪಡಿಬೇಕು ಅಂತ ಏನು ತೀರ್ಮಾನ ಮಾಡಿದ್ದೇವೆ ಅದನ್ನು ಪಡೆಯೋ ತನಕನೂ ಕೂಡ ಒಂದು ಮುಷ್ಕರವನ್ನು ನಾವು ಹಿಂಪಡೆಯಲ್ಲ ಅಂತ ಈಗಾಗಲೇ ಮಾಹಿತಿಗಳನ್ನು ಕೊಟ್ಟಿದ್ದೇವೆ. ಆ ಉದ್ದೇಶದಿಂದ ಎಲ್ಲ ಇಲಾಖೆಗಳು ನಮ್ಮ ಮೈಸೂರು ಜಿಲ್ಲೆಯ ಎಲ್ಲ ಇಲಾಖೆಗಳು ಹಾಗೂ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಈಗಾಗಲೇ ಮಾಹಿತಿಗಳನ್ನ ಕೊಟ್ಟಿದ್ದೇವೆ. ಎಲ್ಲ ಇಲಾಖೆಗೆ ನಾವು ಪೋಸ್ಟ್ಗಳನ್ನ ಅಂಟಿಸಿದ್ದೇವೆ ಮಾಹಿತಿ ಹಂಚಿಕೊಳ್ಳೋದಕ್ಕೋಸ್ಕರ. ಯಾರೆಲ್ಲ ಗೊತ್ತಾಗಿಲ್ಲ ಅಂತ ಮತ್ತು ಯಾರೆಲ್ಲ ತಿಳುವಳಿಕೆ ಇಲ್ಲ ಅವ್ರ ತಿಳುವಳಿಕೆಗಳನ್ನು ಕೊಟ್ಟಿದ್ದೇವೆ. ಈಗೆಲ್ಲ ಮೀಡಿಯಾ ಇದೆ, ದಿನ ಪ್ರೆಸ್ ಮೀಟ್ಗಳನ್ನ ಮಾಡ್ತಾ ಇದ್ದೇವೆ, ಪೂರ್ಣ ಮಾಹಿತಿ ಇದೆ. ಹಾಗಾಗಿ ಯಾರೆಲ್ಲ